ಅದ್ರಾಗ ಮುಚ್ಚುಮರಿ ಏನಿದೆ? ಅದಕ್ಕೆ ನಾನು 14 ತಾರೀಕು ನಾನು ರಿಸೈನ್ ಮಾಡಬೇಕು, ಯಾಕಂದ್ರೆ ಈಗ ಮತಾಂತರದ ಬಿಲ್ ತರ್ತಾ ಇದ್ದಾರೆ. ಈಗ ನಾನು ಒಬ್ಬಂದೇ ಮೆಜಾರಿಟಿ ಇರೋದು, ನಾನು ರಾಜೀನಾಮೆ ಕೊಟ್ಟರೆ ಬಿ ಜೆ ಪಿ ಮೆಜಾರಿಟಿ ಬಂದುಬಿಡುತ್ತೆ ಅಲ್ಲಿ. ಆ ಬಿಲ್ ಪಾಸ್ ಆದರೆ ಮತ್ತೆ ಇವರೇ ಹೇಳ್ತಾರೆ ಇಬ್ರಾಹಿಂ ಸಾಹೇಬರು ಬಿ ಜೆ ಪಿ ಜೊತೆಗೆ ಸೇರಿ ದುಡ್ಡು ತಗೊಂಡು ರಾಜೀನಾಮೆ ಕೊಟ್ಟು ಆ ಬಿಲ್ ಪಾಸ್ ಮಾಡಿಸಿದ್ರು ಅಂತ. ಅದು ಸದ್ಯಕ್ಕೆ ಈ ಸೆಷನ್ ಆಗೋತ ಕೊಡೋದಿಲ್ಲ ನಾನು. ನನಗೆ ಅದು ಗೊತ್ತಿಲ್ಲ, ನನಗೆ ಇವ್ರು ಹೇಳ್ತಾ ಇದಾರೆ ಅಷ್ಟೇ. ಆಮೇಲೆ ನನಗೆ ಅನೇಕ ಕಡೆಯಿಂದ ಫೋನ್ಗಳು ಬರ್ತದವೆ, ಅದು ಏನು ಎತ್ತು ಅಂತೇಳಿ ಅಂತ. ಅವ್ರು ಯಾವಾಗ ಮಾತಾಡ್ತಾರೆ ನೋಡೋಣ, ನೋಡಿದಾಗ ಅದು ಹೇಳ್ತೀನಿ. ಬಟ್ ನನ್ನ ಕೆಲಸ ಜಿಲ್ಲಾ ಮಟ್ಟದಲ್ಲಿರ್ತಕ್ಕಂಥ ಈ ಶಕ್ತಿಯನ್ನು ಬಲಪಡಿಸ್ತಕ್ಕಂಥಕ್ಕೆ ನಿಲ್ಲಿಸೋದಿಲ್ಲ ನಾನು. ಇವತ್ತು ಹೈದರಾಬಾದ್ ಕರ್ನಾಟಕ, ಬಾಂಬೆ ಕರ್ನಾಟಕ ಬಸವಣ್ಣನ ಹುಟ್ಟುಭೂಮಿಯಲ್ಲಿ ಮಾಡಿದ್ದೀವಿ. ಇನ್ನು ಬಸವಣ್ಣನ ಕರ್ಮಭೂಮಿ ಹೈದರಾಬಾದ್ ಕರ್ನಾಟಕ ಇದೆ, ಅಲ್ಲಿ ನೆಕ್ಸ್ಟ್ ಸಭೆ ಅಲ್ಲಿ ಮಾಡ್ತೀವಿ. ಅಲಿಂಗ ಸಮಾವೇಶ ಸ್ವಾಮಿಗಳ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀವಿ. ಸ್ವಾಮಿಗಳು ಡೇಟ್ ಕೊಟ್ಟ ತಕ್ಷಣಕ್ಕೆ ಏನಿದೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಸಪ್ರೇಟಾಗಿ ಒಂದು ಸ್ವಾಗತ ಸಮಿತಿ ಮಾಡಿ ಅದರ ಫಸ್ಟ್ ಕಾನ್ಫರೆನ್ಸನ್ನು ಹೈದರಾಬಾದ್ ಕರ್ನಾಟಕದಲ್ಲಿ ಇಡಿ ಅಂತ ಹೇಳ್ತಾರೆ. ನಾವೇನದಂದ್ರೆ ಬಿಜಾಪುರಕ್ಕೆ ಇಡೋಣ ಅಂತ ಹೇಳಿದ್ದೀವಿ. ಸ್ವಾಮಿಗಳು ಏನು ತೀರ್ಮಾನ ಮಾಡ್ತಾರೆ ಅದ್ರ ಮೇಲೆ ತೀರ್ಮಾನ ಆಗ್ತೈತಿ. ಹಿಂದೆ ಸರಿಬೇಕು, ನಾನು ಹಿಂದೆ ಸರಿಯೋದೆಲ್ಲ ಐತ್ರಿ. ನಾವೇನಿದ್ರು ಮುಂದೆ ಹೋಗ್ಬೇಕು. 9 ತಿಂಗಳು 9 ದಿವಸ ಕರೆಕ್ಟ್ ಹೆರಿಗೆ ಆಗತ್ತೆ ನಮ್ಮದು. ಯಾವತ್ತು ಪ್ರಿಮೆಚರ್ ಡೆಲಿವರಿ ಆಗಲೂ ಇಲ್ಲ, ಸಿಸಿಯರಿನೂ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ಕರೆಕ್ಟಾಗಿ ಏನಿದೆ ಅಂದ್ರೆ ಆಯಾ ಸಂದರ್ಭದಾಗ ಅದಕ್ಕೆ ಅದಕ್ಕೆ ರಾಜೀನಾಮೆ ಯಾವಾಗ ಸರ್? ಪಕ್ಷದ ಸದಸ್ಯತ್ವಕ್ಕೆ ರಾಜೀನಾಮೆ ಯಾವಾಗ? ಬಜೆಟ್ ಮುಗಿದ ನಂತರ ಸರ್? ಅಲ್ಲ, ಈಗ ಅವರು ಹೈಕಮಾಂಡ್ ಅವ್ರು ಕರಿತೀವಿ ಅಂತ ಕರೆದಿದ್ದೀವಿ ಅಂತ ಇವರು ಹೇಳದಾರಲ್ಲ ಬಂದು. ಲೆಟ್ ಅಸ್ ಸಿ, ಹೋಗಿ ಮಾತಾಡ್ತೀವಿ ಏನು ಹೇಳ್ತಾರೆ ಅಂತ ನೋಡೋಣ. ಆಮೇಲೆ ಕಾದು ನೋಡುವಂಥ ತಂತ್ರ ಏನಿಲ್ಲ, ಕೆಲಸ ಮಾಡ್ಕೊಂಡು ಹೋಗ್ತಿರ್ತಕ್ಕಂಥ ತಂತ್ರ ಅಷ್ಟೇ. ನಮ್ಮ ಕೆಲಸ ನಾವು ಮಾಡ್ತಿದ್ವಿ, ಕೆಲಸ ಏನು ನಾವು ನಿಲ್ಲಿಸಿಲ್ಲ.